ಆಕಾಶವಾಣಿ ಕಥಾತರಂಗ ಮಾಲಿಕೆಯ ನಾಟಕ ಇಂದಿರೆಯೋ ಅಲ್ಲವೋ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಥೆಯನ್ನಾಧರಿಸಿ ಬಾನುಲಿ ನಾಟಕ ರಚಿಸಿದವರು ಶ್ರೀಮತಿ ಟಿ ಸುನಂದಮ್ಮ. ನಾಟಕ ಇಂದಿರೆಯೋ ಅಲ್ಲವೋ. ಬೇಜಾರು, ತುಂಬಾ ಬೇಜಾರು. ಯಾಕೋ ಏನೋ ನನಗೆ ಜೀವನಾನೇ ಜಿಗುಪ್ಸೆ ಬಂದ್ಬಿಟ್ಟಿದೆ. ಊಟ ಅಂತ ಮಾಡಿದ್ದಾಯ್ತು, ಇನ್ನು ಮಲಗೋದು. ಕಚೇರಿ, ಊಟ, ನಿದ್ದೆ, ಅದೇ ಚಕ್ರ. ಊಟ, ನಾನೇನು ಊಟ ಮಾಡಿದೆ? ಸಾವಿತ್ರಿ ಏನು ಬಡಿಸಿದ್ಲು? ಅನ್ನ ಸಾರೋ ಅಥವಾ ಅನ್ನ ಹುಳಿನೋ? ಅದು ಮರೆತೋಯ್ತು. ಏನೋ ಒಂದು ಹೊಟ್ಟೆಗೆ ತುಂಬಿದ್ದಾಯ್ತು. ಸಾವಿತ್ರಿ, ಅದೇನೇ ಗಲಾಟೆ? ಮಕ್ಕಳನ್ನ ಯಾಕೆ ಹಾಗೆ ಎದುರಿಸ್ತಿದ್ದೀಯ? ಅವಳೆಲ್ಲ ಉತ್ತರ ಅಲ್ಲ. ಅವಳು ತಾನೇ ಏನ್ ಮಾಡ್ತಾಳೆ? ಮನೆ ಕೆಲಸ ಎಲ್ಲ ಒಬ್ಳೇ ಮಾಡಬೇಕು. ಸಹಾಯಕ್ಕೆ ಯಾರು ಇಲ್ಲ. ಅವಳಿಗೂ ಅಷ್ಟರಲ್ಲೇ ಇದೆ ಸುಖ. ಕೆಲಸ, ಮಕ್ಕಳು, ಸಂಸಾರ. ಆದ್ರೆ ಇಂದ್ರೆ ಅವಳಿಗೆ ಯಾರು ಸಹಾಯ ಇದ್ರು? ಅವಳು ಹೀಗೆ ಮನೆ ಕೆಲಸ ಎಲ್ಲ ಮಾಡಬೇಕಾಗಿತ್ತಲ್ಲ. ನಗನಗುತ್ತಾನೇ ಮಾಡ್ತಿದ್ಲು. ಮುಖ್ಯವಾದ ಕಾರಣ ಮಕ್ಕಳು. ಈ ಮಕ್ಕಳನ್ನು ಕಟ್ಕೊಂಡು ಸಾವಿತ್ರಿ ತಾನೇ ಇನ್ನೇನು ಮಾಡ್ಯಾಳು? ಮಕ್ಕಳಿಲ್ದವರು ಹಲವು ದೇವರಿಗೆ ಹರಕೆ ಹೊರತಾರೆ, ತೀರ್ಥಯಾತ್ರೆ, ವ್ರತ, ನೇಮ ನಡೆಸ್ತಾರೆ. ಆದರೂ ಮಕ್ಕಳಾಗಲ್ಲ ನಮಗೆ. ಬೇಡ ಬೇಡ ಅಂದರೂ ಆಗುತ್ತವೆ. ವಿಧಿ ವಿಪರ್ಯಾಸ. ಸಪ್ಪ, ಯಾಕೋ ಸುಸ್ತು. ನಾನು ಕೂತ್ಕೊಂಡ್ರೆ ಈ ಕುರ್ಚಿನೂ ಅಲ್ಲಾಡ್ತಿದೆ ನನ್ನ ಬಾಳಿನ ಹಾಗೆ. ಅಲ್ಲ, ಹುಡುಗನ್ ತಗೊಂಡು ಹೋಗಿ ಊರಾಚೆ ಶೆಡ್ನಲ್ಲಿ ಮಲಗಿಸ್ಬಿಟ್ಲಲ್ಲ. ಮೂರು ದಿನ ಆಯ್ತಲ್ಲ ಹಾಕಿ. ಅವನ ಚಾಪೆ ಮೇಲೆ, ಈ ಮಕ್ಕಳು ಹಾಸಿಗೆ ಮೇಲೆ. ಆ ಪ್ರಾಣನೂ ಈ ಪ್ರಾಣಗಳ ಹಾಗೆ ಅಂತ ಅನಿಸೋದೇ ಇಲ್ವೇ ಸಾವಿತ್ರಿಗೆ? ಓಹ್, ಜೀವನದಲ್ಲಿ ನಾನು ಸೋತೆ. ದೇಹ ಮನಸ್ಸು ಎರಡೂ ಸೋತು ಸೋತು ಸೋತು. ಇದೇನು ಇಷ್ಟು ಬೇಗ ನಿದ್ದೆನಾ? ಯಾಕೆ ನಿಮ್ಗೆಲ್ಲ ಹಿಡ್ಕೊಂಡು ಮುಖ ತಿರುಗಿಸಿ ಮಾತಾಡ್ಸಿದ್ರು ಮಾತಾಡಲ್ವಾ? ಇರಿ, ಅದಕ್ಕೆ ತಕ್ಕ ಔಷಧಿ ಮಾಡ್ತೀನಿ. ಇಂದ್ರಾ, ಇಂದ್ರಾ, ನೀನಾ? ಇದೇನೆ ಇದು? ನನ್ನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟೆ. ಇದೇನು? ಇಂದ್ರಾ ತೊಡೆ ಮೇಲೆ ಕೂತ್ಕೊಂಡ ತಕ್ಷಣ ನನ್ನ ಮನಸ್ಸು ಶಾಂತವಾಯಿತು. ಕೋಪ, ಅಸಮಾಧಾನ, ಅಸುಖ ಎಲ್ಲ ಮಾಯವಾಗೋಯ್ತು. ಇಂದ್ರ ಹೋಗಿ, ನಾನು ಮಾತಾಡಿಸ್ದಾಗ ನೀವು ಮಾತಾಡಲಿಲ್ಲ.
ಈಗ ನಾನು ನೀವು ಮಾತಾಡ್ಸಿದ್ರೆ ಮಾತಾಡಲ್ಲ, ಕೂಗಿ ಇಂದ್ರ ಇಂದ್ರ ಅಂತ 20 ಸಲ ಕೂಗಿ. ಓ, ಇದೇನೇ ಇಂದು? ನಾನು ಬಾಯ್ ಬಿಡಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ಆಗ್ಲಿ, ಇಂದ್ರ 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 ಸಾಕು ಸಾಕು. ನೀವು ನನ್ನ ಹೆಸರನ್ನ ಇನ್ನೊಂದೆರಡು ಸಲ ಹೇಳಲಿ ಅಂತ ಹಾಗಂದಿರಿ. ಅದ್ಯಾಕೋ ಕಾಣೆ? ನೀವು ನನ್ನ ಹೆಸರು ಹಿಡಿದು ಕೂಗಿದ್ರೆ ಕೂಗಿದ್ರೆ ನನಗೆ ತುಂಬಾ ತುಂಬಾ ಆನಂದ ಆಗುತ್ತೆ. ಓ, ಹಾಗೋ? ಇದೇನ್ರಿ ಮತ್ತೆ ಮೌನವ್ರ ಧಾರಣೆ ಮಾಡಿಬಿಟ್ರಿ? ಇಂದ್ರ, ನೀ ನನ್ನ ಭುಜದ ಮೇಲೆ ತಲೆ ಇಟ್ಕೊಂಡಿದೀಯ. ನಿನ್ನ ಉಸಿರು, ಬೆಚ್ಚನ ಉಸಿರು ನನ್ನ ಕೆನ್ನೆ ಮೇಲೆ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಏನೋ ಒಂಥರ ಸ್ವರ್ಗ ಸುಖ ಕೊಡ್ತಾ ಇದೆ. ಅದಕ್ಕೆ ಮಾತು ಬೇಡ ಅನ್ಸುತ್ತೆ, ಅಲ್ಲಾಡಿದ್ರೆ ಎಲ್ಲಿ ಮಾಯವಾಗಿ ಹೋಗುತ್ತೋ ಅಂತಿದ್ದೀನಿ. ಒಳ್ಳೆ ಭಾವುಕರು ನೀವು. ಸರಿ ಬಿಡಿ, ಹೀಗೆ ಕೂತ್ಬಿಟ್ಟಿರೋಣ. ನನ್ನ ಮುಖನ ಯಾಕೆ ಹಾಕಿ ದೃಷ್ಟಿಸ್ ನೋಡ್ತಿದ್ದೀರಿ? ಇಂದು ನೀನೆಷ್ಟು ಸುಂದರಿ ಅಂತ ನೋಡ್ತಿದ್ದೀನಿ. ಸ್ವಲ್ಪ ಉದ್ದವಾದ ಮುಖ, ಹಾಲಿನ ಕೆನೆಯಂಥ ಮಿದುವಾದ ಬಿಳುಪಿನ ಸೊಬಗು, ಬಿಲ್ಲು ಹುಬ್ಬಿನ ಕೆಳಗಿನ ಕಾಡಿಗೆ ಕಣ್ಣುಗಳು, ಅಲ್ಲೊಂದು ಕರಿ ದುಂಬಿ ಸಿಕ್ಕೊಂಡು ಹೊರಬರಲಾರ್ದೆ ತಡಪಡಿಸ್ತಿದೆಯೇನೋ ಅನ್ನೋಂಥ ಕಣ್ರೆಪ್ಪೆಗಳು, ನೀಳ ನಾಸಿಕ, ಮುದ್ದಾದ ಬಾಯಿ. ಸಾಕು ಸಾಕು, ಇದೇನು ನೀವು ಮೊದಲ ಸಲ ನನ್ನನ್ನು ನೋಡ್ತಿರೋ ಹಾಗೆ ವರ್ಣಿಸ್ತಾ ಇದ್ದೀರಿ? ರಸಭಂಗ ಮಾಡಬೇಡ. ಮುದ್ದಾದ ಬಾಯಿ, ಸಣ್ಣಗೆ ಸ್ವಲ್ಪ ತೆರೆದ ಗುಲಾಬಿ ಹೂವಿನ ಹಾಗೆ, ನಿನ್ನೆ ಅರಿಶಿನ ಹಚ್ಚಿದ ಕೆನ್ನೆ, ಹುಬ್ಬುಗಳ ನಡುವೆ ಹಣೆ ಮಧ್ಯೆ ಕೂತಿರೋ ದುಂಡು ಕುಂಕುಮದ ಬೊಟ್ಟು ಆಹ್ವಾನ ಕೊಡ್ತೀವಿ. ಆಹ್ವಾನ ಯಾತಕ್ಕೆ? ಪ್ರಿಯ, ಎಲ್ಲಿ ನಿನ್ನ ಬುದ್ಧಿ ನೋಡೋಣ, ಇಲ್ಲಿಗೆ ಸರಿಯಾಗಿ ಮುತ್ತಿಡು ಅಂತ. ಇದೇನ್ರಿ ಹುಡುಗಾಟ? ನಾಚಿಕೆ ಆಗುತ್ತೆ ಕಣ್ರಿ ನಂಗೆ. ನಾಚಿಕೆ ಯಾಕೆ ರೀ? ನಾವಿಬ್ರು ಬೇರೆ ಬೇರೆನೆ, ಗಂಡ ಹೆಂಡತಿ, ಹೆಂಡತಿ ಗಂಡ ಅಂತೂ. ಇಷ್ಟು ದಿನ ನೀವು ಕೇವಲ ಕಚೇರಿ ಕಾರಕುನ ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ಕವಿನೂ ಆಗ್ಬಿಟ್ರಿ ಅಂತ. ನಿನ್ನ ಕಣ್ಣಲ್ಲಿ ಪ್ರತಿಬಿಂಬಿಸೋ ಅಪಾರ ಪ್ರೇಮ, ಅಮಿತವಾದ ಸ್ನೇಹ ನನ್ನನ್ನ ಕವಿಯನ್ನಾಗಿ ಮಾಡಿಬಿಟ್ಟಿದೆ ಇಂದ್ರ. ಹತ್ರ ಬಾ ಇಂದು, ಇನ್ನು ಹತ್ರ. ಇನ್ನು ಏನ್ರಿ ಇದು, ಹೀಗೆ ಆಡ್ತಾ ಇದ್ದೀರಿ ಹೊಸ ಮದುವಣಿಗನ ಹಾಗೆ? ನಾನು ಒಬ್ಬ ಮಗನ ತಾಯಿ ಅನ್ನೋದನ್ನ ಮರೆತು ಬಿಟ್ರ? ಮಗನ ತಾಯಿ ಆದರೂ ನನಗೆ ಮೆಚ್ಚಿನ ಮಡದಿ. ನಿನ್ನ ಪ್ರೀತಿಯಲ್ಲಿ, ನಿನ್ನ ಸೌಂದರ್ಯದಲ್ಲಿ ಯಾವಾಗಲೂ ಹೊಸ್ತನ ಕಾಣುತ್ತೆ ಚಿನ್ನ. ಅದ್ಸರಿ, ನಿನಗೆ ಯಾಕೆ ನಾನು ಇಂದ್ರ ಅಂದಾಗ ಅಷ್ಟು ಸಂತೋಷ ಆಗುತ್ತೆ ಹೇಳು. ಕಾರಣ ಗೊತ್ತಿಲ್ಲ. ಕಾರಣ ನಾನು ಹೇಳ್ತೀನಿ, ನನಗೆ ನಿನ್ನ ಮೇಲೆ ಎಷ್ಟು ವ್ಯಾಮೋಹ ಇದೆಯೋ ಅಷ್ಟೇ ವ್ಯಾಮೋಹ ನನ್ನ ಮೇಲೆ ನಿನಗಿದೆ. ಅದಕ್ಕೆ ಮಾತಿನಲ್ಲಿ ತುಂಬಾ ಜಾಣರಾಗ್ಬಿಟ್ರಿ ನೀವು. ಓಹೋ, ನೀನೇನ್ ಕಡಿಮೆ, ಮಹಾಜಾಣೆ. ಏನ್ರಿ, ನಾನು ವೀಣೆ ನುಡ್ಸಿದ್ರೆ ಚೆನ್ನಾಗಿರುತ್ತಾ? ತುಂಬಾ ತುಂಬಾ ಚೆನ್ನಾಗಿರುತ್ತೆ ಚಿನ್ನ. ಆ ನಾದ ಎಲ್ಲಿಂದ ಹೊರಡುತ್ತೆ ಹೇಳಿ? ವೀಣೆಯಿಂದ. ವೀಣೆಯಿಂದ ಅಂದ್ರೆ ನನ್ನಿಂದ. ನೀವು ಇಂದ್ರ ಅಂತ ಕರೆದ್ರೆ ಸಾಕು, ನನ್ನ ಮನಸ್ಸಿನಲ್ಲಿ ಒಂದು ವೀಣೆ ನುಡಿಸಿ ಸೊಗಸಾದ ಹಾಡೊಂದನ್ನ ನನಗಾಗೆ ಹಾಡುತ್ತೆ. ಅದಕ್ಕೆ ನೀವು ಇಂದ್ರ ಅಂದ್ರೆ ನನಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ. ನನಗೆ ಹೇಳ್ದಿಯಲ್ಲ, ಈಗ ನೀನು ಕವಿತ್ರಿ ಆಗ್ಬಿಟ್ಟೆ. ಇಂದ್ರ, ಏನು ಅಂದ್ರೆ ನಿನಗೆ ನಾನು ಅಂದ್ರೆ ಅದೆಷ್ಟು ಪ್ರೀತಿನೇ. ನನಗೇನು ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಮತ್ತೆ ಮತ್ತೆ ಅದೇನೇನು ಹೇಳ್ದೆ ಆಗ? ನನಗೆ ನೀವು ಅಂದ್ರೆ ಪ್ರೀತಿ ಅಲ್ಲ, ಮತ್ತೆ ಹುಚ್ಚು. ಇಷ್ಟು ಸಣ್ಣ ದೇಹದಲ್ಲಿ ಅದೆಷ್ಟು ಪ್ರೀತಿ ತುಂಬಿಕೊಂಡಿದೆ.
ನಾನು ಅಂದ್ರೆ ಪ್ರಾಣ ಬೇಕಾದರೂ ಕೊಡ್ತಾಳೆ. ಇಂದ್ರ, ಇದೊಂದು ಶಬ್ದದಲ್ಲಿ ಏನೇ ನಡೆದಿದೆ? ಅನಂತ ಪ್ರೇಮ, ಅನಂತ ವಿಶ್ವಾಸ, ಅನಂತ ಭಕ್ತಿ, ಅನಂತ ದಯೆ, ಮೋಹ, ವಿಲಾಸ ಎಲ್ಲ ತುಂಬಿದೆಯಲ್ಲ. ಓಹ್, ಇವಳ ಸಾಮೀಪ್ಯದಲ್ಲಿ ಎಂಥ ಶಾಂತಿ, ಅದೆಂಥ ತೃಪ್ತಿ. ಈ ಸುಖ ಹೀಗೇ ಇರಲಿ, ಯಾವಾಗಲೂ ಹೀಗೇ ಇರಲಿ. ಆದರೆ ಆದರೆ ಯಾಕೆ ಅಸಮಾಧಾನ? ಮನಸ್ಸಿನ ಒಂದು ಮೂಲೆಯಲ್ಲಿ ಏನೋ ಕೊರೀತಿದೆಯಲ್ಲ, ಏನೋ ನೆನಪಾಗುತ್ತೆ ಮರ್ತೋಗುತ್ತೆ, ನೆನಪಾಗುತ್ತೆ ಮರ್ತೋಗುತ್ತೆ, ಮತ್ತೆ ಮತ್ತೆ ಯಾವುದೋ ನೆನಪಿನ ಚಿತ್ರ ಕಾಡಿಸ್ತಿದೆಯಲ್ಲ. ಇಂದ್ರೆ, ಇಂದ್ರೆ ಇಲ್ಲಿ ಬರೋಕ್ಕೆ ಮುಂಚೆ ಎಲ್ಲಿದ್ಲು, ಎಲ್ಲಿದ್ಲು, ಏನಾಯ್ತು? ಓ ಓ, ನನ್ನ ತಲೆ ತಿರುಗ್ತಾ ಇದೆ. ಏನೇನೋ ತೆರೆ ತೆರೆ, ಎಲ್ಲ ಅಸ್ಪಷ್ಟ. ಓಹ್, ನೆನಪಾಯ್ತು. ಅಯ್ಯೋ ದೇವ್ರಿ, ಶೆಡ್ನಲ್ಲಿ ನರಳ್ತಾ ಮಲಗಿರೋ ಮಗ, ಮನೆ ತುಂಬ ಸಣ್ಣ ಸಣ್ಣ ಮಕ್ಕಳು, ಅವ್ರ ತಾಯಿ, ಆ ಮಗನ ತಾಯಿ, ಆ ಮಗನ ತಾಯಿ. ಇಂದ್ರ, ಇಂದ್ರ. ಏನು ಅಂದ್ರೆ? ನೀನ್ ಯಾವಾಗ ಬಂದೆ? ಅರ್ಧ ಗಂಟೆ ಆಗಿರ್ಬೋದು. ಈ ರೂಮಿಗೆ ಬಂದು? ಈ ರೂಮಿಗೆ ಬಂದು ಅರ್ಧ ಗಂಟೆ ಆಯ್ತು. ಎಲ್ಲಿಂದ ಬಂದೆ ಇಂದು? ಯಾಕೆ ಕೇಳ್ತೀರಿ? ನೀನು ಎಲ್ಲಿಗೆ ಹೋಗಿದ್ದೆ? ನಾನೆಲ್ಲಿಗೆ ಹೋಗಿದ್ದೆ? ಯಾಕೋ ಏನು, ನಿನ್ನನ್ನು ನೋಡಿ ಬಹಳ ದಿನಗಳಾಗಿವೆ ಅನ್ಸುತ್ತೆ. ಚೆನ್ನಾಯ್ತು, ಏನೋ ಭ್ರಾಂತಿ ನಿಮಗೆ. ಬಂತು, ಜ್ಞಾಪಕಕ್ಕೆ ಬಂತು. ಓಹ್ ಓಹ್, ನನ್ನ ಮೈಯೆಲ್ಲ ನಡಗ್ತಿದೆ, ನಾನು ಕುಸಿತಾ ಇದ್ದೀನಿ. ಇಂದ್ರ, ಇಂದ್ರ, ನೀನು ಇಲ್ಲಿದ್ದೀಯ? ಸರಿ ಸರಿ, ಇದೇನು ಮಾತು ನಿಮ್ದು? ಇಂದ್ರ, ಇಂದ್ರ, ಯಾಕೆ ಹಾಗೆ ನನ್ನನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದೀರಿ? ಇಲ್ಲಿಲ್ಲದೆ ಇಲ್ಲಿ ಹೇಗಿರ್ತೀನಿ? ಎಲ್ಲ ಮಸ್ಕು ಮಸ್ಕು, ಯಾವ್ಯಾವುದೋ ವಿಚಾರ ನೆನಪಿಗೆ ಬರುತ್ತೆ, ಏನೇನೋ ಚಿತ್ರಗಳು ಮೂಡುತ್ತವೆ. ಹೇಳಿ. ನಾನು ನೀನು ಮದುವೆ ಆದದ್ದು ಎಷ್ಟು ವರ್ಷಗಳ ಹಿಂದಿನ ಮಾತು ಅಂದ್ರೆ? ನಾನು ನೀನು ಮದುವೆ ಆದವು, ಸಂಸಾರ ಹುಡುದು, ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ನಮ್ಮ ಜೊತೆಯಲ್ಲಿ ಇದ್ರು. 4 ವರ್ಷದ ಮೇಲೆ ಅಮ್ಮ ತೀರ್ಕೊಂಡ್ರು. ಆಮೇಲೆ ಗೋಪಾಲ ಬಂದ. ಏನು ದೇವಿಯವರಿಗೆ ತುಂಬಾ ಜಂಭ ಬಂದ್ಬಿಟ್ಟಿದೆ? ಜಂಭ ಯಾಕೆ? ಮಗನ ತಾಯಿ ಆದದ್ದಕ್ಕೆ. ನೀನು ಇಷ್ಟಪಟ್ಟ ಹಾಗೆ ಗಂಡು ಮಗುನೇ ಪಡೆದೆ, ಅಪ್ಪನಿಗೆ ವಂಶೋದ್ಧಾರಕನ ಕೊಟ್ಟೆ. ಅವರ ಆನಂದಕ್ಕೆ ಪಾರ್ವೇ ಇಲ್ಲ ಕಣೆ ಇಂದು. ಅಂದ್ರೆ ನಿಮ್ಗೇನು ಅನ್ಸಿಲ್ವಾ? ನನಗ್ ಬರೀ ಅನ್ಸೋದಲ್ಲ, ಕುಣಿಬೇಕು ಕುಣಿಬೇಕು ಅನ್ಸುತ್ತೆ ಕಣೆ, ನಿನ್ನ ಅಪ್ಪಿ ಮುತ್ತಾಡ್ಬೇಕು ಅನ್ಸುತ್ತೆ ಕಣೆ. ಬಿಡ್ರಿ ಛೀ, ನಾಚಿಕೆಡು. ರೀ, ಮಗುಗೆ ಏನ್ ಹೆಸರಿಡೋಣ? ಹುಟ್ಟಿ 12 ತಾಸು ಆಗಿಲ್ಲ, ಆಗ್ಲೇ ಹೆಸರಿನ ಯೋಚನೆ. ಏನ್ ಹೆಸರು? ಇಂದ್ರ, ನಿನಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಮನೆಯಲ್ಲಿರೋ ಆ ಮರದ ಮೂರ್ತಿಗೆ ಯಾವಾಗ್ಲೂ ಅಲಂಕಾರ ಮಾಡ್ತಿರ್ತೀಯ, ಅವನ ಹೆಸರು ಇಡೋಣ. ಹೌದಂದ್ರೆ ಸರಿಯಾಗಿ ಹೇಳಿದ್ರಿ, ಕೃಷ್ಣ ಕೊಳಲ ಗೋಪಾಲ. ಅದೇ ಇವನ ಹೆಸರು, ಗೋಪಾಲ, ಗೋಪಾಲ. ಗೋಪಾಲ ಹುಟ್ಟಿದ ಕೆಲವೇ ದಿನಗಳಲ್ಲಿ ಅಪ್ಪ ಹೋಗ್ಬಿಟ್ರು. ಕಡೆಗಾಲಕ್ಕೆ ನಮ್ಮಿಬ್ಬರನ್ನು ಹತ್ತಿರ ಕುಡಿಸ್ಕೊಂಡು ಮಗುನ್ ಚೆನ್ನಾಗಿ ನೋಡ್ಕೋ ನಾಣಿ, ನನ್ನ ಬಾಲ ಗೋಪಾಲನ ಚೆನ್ನಾಗಿ ಸಾಕು ಅಮ್ಮಯ್ಯ ಅಂತ ಹೇಳಿದ್ರು. ಹೌದು ಅಂದ್ರೆ ಮಾವನವ್ರಿಗೆ ಅವನ್ ದೊಡ್ಡವನಾದದ್ ನೋಡೋ ಅದೃಷ್ಟ ಇರಲಿಲ್ಲ. ನಾವು ಮಗುನ ತುಂಬಾ ಪ್ರೀತಿಯಿಂದ ಸಾಕ್ತಿದ್ವು. ನೀನು ಒಂದಿನವೂ ಅವನ್ನ ಬೈಲಿಲ್ಲ, ಹೊಡಿಲಿಲ್ಲ. ನಾನಾದರೂ ಒಂದೊಂದ್ಸಲ ಬೈತಿದ್ದೆ. ಅದರಲ್ಲಿ ತಪ್ಪೇನು? ಬುದ್ಧಿ ಬರಲಿ ಅಂತ ಬೈದ್ರಿ ಅಷ್ಟೇ. ಎಷ್ಟು ಮುದ್ದಾಗಿತ್ತು ನಮ್ಮ ಸಂಸಾರ. ಒಂದಿನ 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 ನೀನ್ ಜ್ವರ ಅಂತ ಮಲ್ಕೊಂಡೆ. ಒಂದಿನ, 2 ದಿನ, 3 ದಿನ, ದಿನಗಳೇ ಕಳೆದೋದು.
ನಿನ್ ಜ್ವರ ಇಳಿಲಿಲ್ಲ ಎಷ್ಟು ಔಷಧಿ ಕೊಡಿಸ್ತೆ ಏನೇನ್ ತರಹ ಮದ್ದಿನಿಸ್ತೆ ನಿನ್ನ ಮೈ ಬೆಂಕಿ ಜೊತೆ ನನ್ನ ಹೊಟ್ಟೆಲು ಬೆಂಕಿ ಬಿತ್ತು ನಿನ್ನ ಸುಂದರ ದೇಹ ಕಡೆಗೆ ಆದಿನ ನೀನು ಆದಿನ ಇಂದ್ರೆ ಏನೋ ಆದ್ಲು ಏನಾದ್ಲು ಏನೋ ಆಗೋದು ಬಹಳ ಕಷ್ಟಪಟ್ಟೆ ಇಂದ್ರ ತುಂಬಾ ಅತ್ತೆ ಕೊನೆ ಮೊದಲಿಲ್ಲದೆ ಕೋಳಾಡದೆ ಎಂತಹ ಸಂಕಟ ನಾನು ಅನುಭವಿಸಿದ್ದು ಓಹ್ ಎಂತಹ ಸಂಕಟ ಮನೆಗೆ ಬರಕ್ಕೆ ಎಷ್ಟು ತಡ ಆಗೋಯ್ತು ಆ ಸೂಪರ್ವೈಸರು ಒಂದು ಹೊರೆ ಫೈಲ್ ಕೊಟ್ಟು ಕೂರಿಸ್ಬಿಟ್ಟ ಮಾಡೋ ಹಾಗೂ ಇಲ್ಲ ಬಿಡೋ ಹಾಗಿಲ್ಲ ಗೋಪಾಲ ಏನ್ ಮಾಡ್ತಿದ್ದಾನು ನೆರೆ ಹೊರೆಯವ್ರು ತಾನೆ ಎಷ್ಟು ನೋಡ್ಕೊಂಡಾರು ಓ ಗೋಪಾಲ ಅಳ್ತಿದ್ದಾನೆ ಅಯ್ಯೋ ತಿಂಡಿ ಮಾಡ್ಕೊಡಕ್ಕೂ ವೇಳೆ ಇಲ್ವಲ್ಲ ಬಾಪ ಬಾರೋ ಮರಿ ಅಳ್ಬೇಡ ಚಿನ್ನ ಅಳ್ಬೇಡಪ್ಪ ಅಳ್ಬೇಡ್ವೋ ನೋಡು ಅಂಗಡಿಗೆ ಹೋಗಿ ಬಿಸ್ಕತ್ ತರೋಣ ನಾಳೆ ರವೆ ಉಂಡೆ ಮಾಡ್ಕೊಡ್ತೀನಿ ಆಯ್ತಾ ನಾರಾಯಣ ಮೂರ್ತಿ ಓ ಬನ್ನಿ ಚಿಕ್ಕಪ್ಪ ಒಳಗ್ ಬನ್ನಿ ಎಲ್ಲೋ ಹೊರಟಿದ್ದೆ ಅಂತ ಕಾಣತ್ತೆ ಹೀಗೆ ಗೋಪಾಲನ್ ಸುತ್ತಿಸ್ಕೊಂಡು ಬರೋಣ ಅಂತ ಹೊಟ್ಟೆ ತುಂಬಿದ್ರೆ ತಾನೇ ನೋಟ ನೋಡಿ ಅದರ ಹಸಿದು ಮುಖ ನೋಡು ಊಟ ಮಾಡಿಯೋ ಹಾಲು ಕುಡಿದು ಎಷ್ಟೋ ಹೊತ್ತಾಗಿದೆ ನೋಡಪ್ಪ ನಾರಾಯಣ ಮೂರ್ತಿ ನಾನು ಬಂದದ್ದು ಈ ವಿಚಾರ ಮಾತಾಡೋಕ್ಕೆ ಎಷ್ಟು ದಿನ ಅಂತ ಹೀಗೆ ಕಳೀತೀಯ ಹುಡುಗನ್ನ ನೋಡ್ಕೊಳ್ಳೋಕ್ಕಾದರೂ ಯಾರಾದರೂ ಬೇಡವಾ ಮೂರ್ತಿ ಒಂದು ಹುಡುಗಿ ಇದೆ ಸಾವಿತ್ರಿ ಅಂತ ಲಕ್ಷಣವಾಗಿದ್ದಾಳೆ ಒಳ್ಳೆ ಮನೆತನ ನೀನು ನೋಡ್ತೀನಿ ಅಂತಂದ್ರೆ ಇಲ್ಲ ಚಿಕ್ಕಪ್ಪ ನಾನು ಎರಡನೇ ಮದುವೆ ಮಾಡ್ಕೊಳ್ಳಲ್ಲ ಕೊತ್ತು ಮೂರ್ತಿ ಇಂದಿರೇದು ನಿಂದು ಎಂಥ ಅನ್ಯೋನ್ಯ ದಾಂಪತ್ಯ ಅನ್ನೋದನ್ನ ಕಣ್ಣಾರ ಕಂಡಿರಲಿಲ್ವೇ ನಾನು ಆದರೆ ವಿಧಿ ನಿಯಮ ತಪ್ಪಿಸೋದು ಯಾರಪ್ಪ ಅವಳಂತೂ ಕಣ್ಣು ಮುಚ್ಕೊಂಡು ಬಿಟ್ಲು ಆದರೆ ನೀನು ನಿನ್ನ ಮಗ ಬದುಕಬೇಡವಾ ಏನು ಮಾಡಲಿ ಚಿಕ್ಕಪ್ಪ ಇಂದ್ರೇನ ಮರಿಲಾರೆ ಯೋಚನೆ ಮಾಡು ಮುಂದಿನ ವಾರ ಬರ್ತೀನಿ ನೋಡಿದ್ಯಾ ನೀ ಪಡ್ತಿರೋ ಪಾಡು ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡಾಟ ಬಾರೋ ಮಗು ಬಾಯಿಲಿ ಪೆಪ್ಪರ್ ಮೆಂಟ್ ತಂದಿದ್ದೀನಿ ಹಾ ಇವನ ತಲೆ ಜಡ್ ಕಟ್ಟು ಹೋಗಿದ್ಯಲ್ಲ ಯಾ ಸ್ನಾನ ಮಾಡಿಸಿ ಎಷ್ಟು ದಿವಸ ಆಯಿತು ಅನ್ಸತ್ತೆ ಈ ಬಟ್ಟೆ ನೋಡಿದ್ರೆ ಹಾ ಸರಿಯಪ್ಪ ಮಧ್ಯಾಹ್ನ ಹುಡುಗಿನ ಕರ್ಕೊಂಡು ಬರ್ತೀನಿ ಅವ್ರ ತಂದೆ ತಾಯಿನೂ ಬರ್ತಾರೆ ನೀನು ರಜಾ ಹಾಕಿ ಮನೇಲೇ ಇರು ಹಾ ಒಪ್ಕೊಂಡೆ ಬೇರೆ ದಾರಿನೇ ಇರಲಿಲ್ಲ ಮದುವೆನೂ ಆಯಿತು ಸಾವಿತ್ರಿ ಒಳ್ಳೆಯವಳಾಗಿದ್ಲು ನೀನೇ ಏನು ಅನ್ನೋ ಹಾಗೆಯೇ ಇದ್ಲು ಆಮೇಲೆ ಒಂದು ಮಗು ಆಯಿತು ಎಲ್ಲ ಬದಲಾಯಿಸ್ತು ಇನ್ನೂ ಮಕ್ಕಳಾದವು ಸಾವಿತ್ರಿ ಗೋಪಾಲನ್ನ ಯಾಕೆ ಹಾಗೆ ಹೊಡಿತಿದ್ಯಾ ಹೊಡಿದೆ ಇನ್ನೇನ್ ಮಾಡ್ಬೇಕು ಮುಚ್ಚಿ ತಲೆ ಮೇಲೆ ಕೂರಿಸ್ಕೋಬೇಕೇನು ಮುದ್ದಿಸ್ತಿದ್ರೆ ಬೇಡ ನಿನ್ನ ಮಕ್ಕಳ ಹಾಗೆ ಅವನ್ನೋ ನೋಡ್ಕೊ ಸಾಕು ನಾನು ಇನ್ನೇನನ್ನ ಮಾಡ್ತಿರೋದು ಹ್ಮ್ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ನಿನ್ನ ಮಕ್ಕಳಿಗೆ ತುಪ್ಪ ಹಾಕ್ತೀಯ ಅವನಿಗೆ ಖಾಲಿ ಚಮಚ ತೋರಿಸ್ತೀಯ ಅವನಿಗೆ ಮೊಸರು ಇವನಿಗೆ ಮಜ್ಜಿಗೆ ಇನ್ನು ಅವನ ತಲೆ ಎಣ್ಣೆ ನೀರ್ಕಂಡು ಯಾವ ಕಾಲ ಆಯ್ತು ನೀವ್ ಇದ್ದೀರಲ್ಲ ಮಾಡಿ ಮಗನಿಗೆ ರಾಜೋಪಚಾರ ಇನ್ನೊಂದು ನಾಲ್ಕೈದು ವರ್ಷ ಈ ಕಷ್ಟ ಆಮೇಲೆ ಅವನ್ನ ಬೇರೆ ಊರಲ್ಲಿ ಓದಕ್ ಬಿಟ್ಬಿಡ್ತೀನಿ ಕೇಳಿದ್ರೇನ್ರಿ ಡಾಕ್ಟರ್ ಹೇಳಿದ್ದು ಗೋಪಾಲನ್ಗೆ ಪ್ಲೇಗ್ ಅಂತೆ ಕೇಳದೆ ಸಾವಿತ್ರಿ ಕೇಳದೆ ಅಂತ ಸುಮ್ಮನಿದ್ರಾಯ್ತೇನು ಇನ್ನೇನ್ ಮಾಡ್ಲಿ ಆ ರೋಗಕ್ಕೆ ಮದ್ದೇ ಇಲ್ವಲ್ಲ ಅವನನ್ನ ಶೆಡ್ಗೆ ಹಾಕಿ ಪ್ಲೇಗ್ ಕ್ಯಾಂಪ್ಗೆ ಶೆಡ್ಗೆ ಏನೇ ಸಾವಿತ್ರಿ ನೀನ್ ಹೇಳೋದು ಮತ್ತೆ ಮಿಕ್ಕ ಮಕ್ಕಳಿಗೂ ಗಡ್ಡೆ ಬರ್ಲಿ ಅಂತೀರೇನು ಅಂಟ್ ಮಾರಿ ಮನೇನೆ ನುಂಗ್ಲಿ ಅಂತ ನಿಮ್ ಇಷ್ಟ ಏನು ಏನೂ ತೋಚಲಿಲ್ಲ ಇಂದ್ರ
ಆ ಹುಡುಗ ಪಟ್ಟ ಸುಖಕ್ಕೆ ಜ್ವರ ಬರಬೇಕೆ? ಬರೀ ಜ್ವರ ಆಗಿರದೆ ಕಂಕಳಲ್ಲಿ ಕಟ್ಟೆ ಕಾಣಿಸ್ಕೊಳ್ಬೇಕೆ? ಮನೆಯಲ್ಲಿರೋ ಇತರರಿಗೆ ಅಪಾಯ ಅಂತ ನನಗೂ ತಿಳಿದಿತ್ತು. ಮಗನ್ನ ಕರ್ಕೊಂಡು ಹೋಗಿ ಊರಾಚೆ ಪ್ಲೇ ಕ್ಯಾಂಪ್ನಲ್ಲಿ ಬಿಟ್ಟು ಬಂದಿದ್ದೀನಿ. ನನ್ನ ಜೊತೆಯಲ್ಲಿದ್ದು ನೋಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಸಾವಿತ್ರಿ, ನೀವು ಹೋಗ್ಬೇಡಿ ಅಂದ್ರೆ ನೀವು ಹೋಗ್ಬೇಡಿ. ನಿಮ್ಗೇನಾದ್ರೂ ಆದ್ರೆ ಇಷ್ಟು ದೊಡ್ಡ ಸಂಸಾರದ ಗತಿ ಏನು? ಚಿಕ್ಕಪ್ಪ ಹೇಳಿದ್ದಾರೆ ಅವ್ರು ನೋಡ್ಕೊಳ್ತಾರಂತೆ. ಸಾವಿತ್ರಿದು ಕಲ್ಲು ಮನಸ್ಸು ಇಂದ್ರ, ಬಹಳ ಕಲ್ಲು ಮನಸ್ಸು. ಮನಸ್ಸು ತಡಿಲಿಲ್ಲ, ಅವಳಿ ಕಾಣದ ಹಾಗೆ ಸಾಯಂಕಾಲ ಹೋಗಿ ನೋಡ್ಕೊಂಡು ಬಂದೆ. ಹುಡುಗ ತುಂಬಾ ಕಷ್ಟ ಪಡ್ತಿದ್ದ, ಅಮ್ಮ ಅಮ್ಮ ಅಂತ ಕೂಗ್ತಿದ್ದ. ನಿನ್ನನ್ ಕೂಗ್ತಿದ್ದ ಇಂದ್ರ, ನೀನ್ ಯಾಕೆ ಅವನ ಹತ್ರ ಇಲ್ಲ, ಇಲ್ಲಿಗೆ ಯಾಕೆ ಬಂದೆ? ನೀವು ಯೋಚನೆ ಮಾಡಬೇಡಿ, ಅವನು ಸುಖವಾಗಿದ್ದಾನೆ. ನನ್ನ ಸಮಾಧಾನ ಮಾಡಕ್ ಹಾಗೆ ಹೇಳ್ತಾ ಇದೀಯ, ನಂಗೊತ್ತು. ಸಂಜೆ ಅಷ್ಟು ಕಷ್ಟ ಪಡ್ತಿದ್ದವನು ಇಷ್ಟು ಬೇಗ ಹುಷಾರಾಗ್ತಾನೆ. ಹುಷಾರಾಗಿದ್ದಾನೆ ಅಂದ್ರೆ ಸೌಖ್ಯವಾಗಿದ್ದಾನೆ. ಅವನೆಂದೂ ಅಷ್ಟು ಸುಖವಾಗಿರಲಿಲ್ಲ, ಈಗ ಅಷ್ಟೊಂದು ಸುಖವಾಗಿದ್ದಾನೆ. ಹೌದೇ ಇಂದು? ಈಗ ನೀನು ಬಂದಿದೆಯಲ್ಲ, ಚೆನ್ನಾಗಿ ನೋಡ್ಕೋಬಹುದು. ಚೇತರಿಸ್ಕೊಂಡ್ಮೇಲೆ ಒಳ್ಳೆ ಆರೈಕೆನೂ ಮಾಡಬಹುದು. ಹೌದು ರೀ, ಇನ್ಮೇಲೆ ಅವನು ನನ್ನ ಜೊತೆನೇ ಇರ್ತಾನೆ. ನಾವಿಬ್ರು ಎಂದೂ ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ನಿನ್ನನ್ನು ನೋಡಿದ್ದೇ ನೋಡಿದ್ದು ನನ್ನ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು. ಇಂದ್ರ ಇಂದ್ರ ನನ್ನಿಂದ್ರ, ಅಷ್ಟು ಬಿಗಿಯಾಗಿ ತಪ್ಕೊಂಡು ಮುಚ್ಚಿದ್ರೆ ನಾನು ಅಪ್ಪಚ್ಚಿ ಆಗ್ಬಿಡ್ತೀನಿ ಅಷ್ಟೇ. ರೀ, ನೀವು ಗೋಪಾಲನ್ನ ನೋಡ್ಬೇಕೇನು? ನೋಡ್ಬೇಕು. ಆದ್ರೆ ಇಲ್ಲಿ ಅಲ್ಲಿ ನೋಡಿ, ಬಾಗಲ ಹತ್ರ ಗೋಪಾಲ. ಗೋಪಾಲ ಎಷ್ಟು ಆರೋಗ್ಯವಾಗಿದ್ದಾನೆ. ಆದರೆ ಊರು ಕೊನೆಯಲ್ಲಿರೋ ಶೆಡ್ನಲ್ಲಿದ್ದವನು ಇಲ್ಲಿಗೆ ಯಾಕೆ ಬಂದ ಇಷ್ಟು ಬೇಗ? ಇದ್ರ ಇಂದ್ರ ಎಲ್ಲಿಗೆ ಹೋದೆ? ಇದು ನಿನ್ನ ರೂಪ ಮಂಕಾಗ್ತಾ ಇದ್ದಲ್ಲ, ನೀನ ಕಾಣಿಸ್ತಾ ಇಲ್ವಲ್ಲ, ನಿನ್ನ ಆಕೃತಿ ಕರ್ಗ ಹೋಗ್ತಾ ಇದೆ, ಕರ್ಗ ಹೋಗ್ತಾ ಇದೆ. ಇಂದ್ರ ಇಂದ್ರ ಹೇಳ್ರಿ, ಎಚ್ಚರ ಮಾಡ್ಕೊಳ್ರಿ. ಊಟ ಆದ ಕೂಡ್ಲೆ ಕುರ್ಚಿಲಿ ಬರಕೊಂಡು ತೂಕುಡ್ಸಿದ್ರೆ ಕನಸು ಬೀಳದೆ ಇನ್ನೇನಾಗತ್ತೆ? ಇಂದ್ರ ಇಂದ್ರ ಇಂದ್ರ, 10 ವರ್ಷ ಆಯ್ತು ಆ ಮಹಾರಾಯ್ತಿ ಸತ್ತು, ಇನ್ನೂ ಅವಳನ್ನ ನೆನೆಸ್ಕೊಳ್ಳೋದ್ ಮಾತ್ರ ಬಿಡ್ಲಿಲ್ಲ. ಕನಸ ಇಷ್ಟೊತ್ತು ಕಂಡದ್ದು, ಇಂದ್ರೇನ್ ನೋಡಿದ್ದು, ಅವಳ ಜೊತೆ ಮಾತಾಡಿದ್ದು ಎಲ್ಲ ಕನಸ. ಗೋಪಾಲ ಗೋಪಾಲ, ರೀ ರೀ, ಈ ಕತ್ಲಲ್ಲಿ ಎಲ್ರಿ ಹೋಗ್ತೀರಿ? ಹೋಗ್ಬೇಡ್ರಿ, ಖಂಡಿತ ಹೋಗ್ಬೇಡಿ. ಇಂದ್ರೆ ಕೈ ಬಿಡು ಸಾವಿತ್ರಿ, ಬೇಡಿ ಇಂದ್ರೆ, ನಾನು ನೋಡ್ಬೇಕು ಗೋಪಾಲ, ಈಗ್ಲೇ ನೋಡ್ಬೇಕು ಗೋಪಾಲ. ಗೋಪಾಲ 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 ಗೋಪಾಲ. ಈವರೆಗೆ ಇಂದಿರೆಯೋ ಅಲ್ಲವೋ ನಾಟಕ ಕೇಳಿದಿರಿ. ಕಥೆ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಬಾನುಲಿ ನಾಟಕದ ರಚನೆ ಶ್ರೀಮತಿ ಟಿ ಸುನಂದಮ್ಮ. ಪಾತ್ರ ಪರಿಚಯ: ಇಂದಿರಾ ಗಾಯತ್ರಿ ಪ್ರಭಾಕರ್, ಸಾವಿತ್ರಿ ಕೆಎಸ್ ನಿರ್ಮಲಾದೇವಿ, ನಾರಾಯಣಮೂರ್ತಿ ಎ ಸತ್ಯನಾರಾಯಣ ರಾವ್, ಚಿಕ್ಕಪ್ಪ ಬಿ ಎ ಎಸ್ ಪ್ರಸನ್ನ. ನಿರ್ದೇಶನ ಯಮುನಾ ಮೂರ್ತಿ, ಸಹಕಾರ ಬಿ ಗಂಗಪ್ಪ.